press the bell icon on the YouTube app and never miss another update. ಪ್ರತಿ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಷಟ್ಪದಿ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಹೌದಾ? ಷಟ್ಪದಿ ಆರು ಸಾಲಿನ ಪದ್ಯ. ಷಟ್ಪದಿಯಲ್ಲಿ ಆರು ವಿಧಗಳಿವೆ: ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ, ವಾರ್ಧಕ ಅಂತೇಳಿ ಆರು ಷಟ್ಪದಿಯ ಪ್ರಕಾರಗಳಿದ್ದಾವೆ. ಷಟ್ ಅಂದರೆ ಆರು, ಪದಿ ಅಂದರೆ ಸಾಲು. ಆರು ಸಾಲಿನ ಪದ್ಯಗಳಿಗೆ ಷಟ್ಪದಿ ಅಂತ ಕರಿತೀವಿ. ಹೌದಾ? ಇಲ್ಲಿ ನಮಗೆ ಪಠ್ಯಕ್ರಮದ ಆಧಾರದ ಮೇಲೆ ಭಾಮಿನಿ ಮತ್ತು ವಾರ್ಧಕ ಷಟ್ಪದಿಗಳನ್ನು ನಾವು ಈಗ ಅಭ್ಯಾಸ ಮಾಡಬೇಕಾಗಿದೆ. ಕಳೆದ ತರಗತಿಯಲ್ಲಿ ಭಾಮಿನಿ ಷಟ್ಪದಿಯನ್ನು ನೀವು ನೋಡಿದಿರಿ. ಹೌದಾ? ಕಳೆದ ತರಗತಿಯಲ್ಲಿ ಭಾಮಿನಿ ಷಟ್ಪದಿ, ಭಾಮಿನಿ ಷಟ್ಪದಿಯಲ್ಲಿ ನಿಮಗೆ ಎರಡೂ ಷಟ್ಪದಿಯಲ್ಲಿ, ಭಾಮಿನಿ ಷಟ್ಪದಿಯಲ್ಲೂ ಮತ್ತು ವಾರ್ಧಕ ಷಟ್ಪದಿಯಲ್ಲೂ, ಎರಡೂ ಷಟ್ಪದಿಗಳಲ್ಲೂ ಕೂಡ ಆರು ಆರು ಸಾಲಿನ ಪದ್ಯಗಳವು. ನಿಮಗೆ ಪರೀಕ್ಷೆಗೆ ಮಾತ್ರ ಮೂರು ಮೂರು ಸಾಲ ಕೊಡ್ತಾರೆ ಅಂತ ಹೇಳಿದ್ದೀನಿ ನಾನು. ಹೌದಾ? ಕಳೆದ ತರಗತಿಯಲ್ಲಿ ನಾವು ಭಾಮಿನಿ ಷಟ್ಪದಿ ಅಭ್ಯಾಸ ಮಾಡಿದಾಗ ಮೂರು ಸಾಲುಗಳನ್ನು ನೀವು ನೋಡಿದಿರಿ. ಹೌದಾ? ಮೊದಲನೇ ಸಾಲಿಗೆ ನೀವು ಪ್ರಸ್ತಾರ ಹಾಕಿದಾಗ ಆ ಪದ್ಯದ ನಿಯಮದಂತೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆ ಗಣವನ್ನು ಮಾಡಿದಾಗ ಮೊದಲನೇ ಸಾಲಿನಲ್ಲಿ ಹದಿನಾಲ್ಕು ಮಾತ್ರೆಗಳು ಬಂದವು. ಹೌದಾ? ಬಂದಿತ್ತಾ? ಎಸ್. ಹದಿನಾಲ್ಕು ಮಾತ್ರೆಗಳು ಬಂದಾಗ ನಿಮಗೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆ ಗಣಗಳು ಬಂದಾಗ ನಿಮಗೆ ಅದು ಗೊತ್ತಾಯಿತು, ಭಾಮಿನಿ ಷಟ್ಪದಿ ಅಂತ. ಉಳಿದ ಎಲ್ಲ ಸಾಲುಗಳಿಗೆ ನೀವೇನು ಮಾಡಿದಿರಿ? ಪ್ರಸ್ತಾರ ಹಾಕಿದಿರಿ, ಗಣ ವಿಭಾಗ ಮಾಡಿದಿರಿ. ಓಕೆ. ಎಸ್. ಅದೇ ರೀತಿ ಈಗ ವಾರ್ಧಕ ಷಟ್ಪದಿ ನೋಡೋಣ. ಭಾಮಿನಿ ಷಟ್ಪದಿ ಅರ್ಥ ಆಯ್ತು ನಿಮಗೀಗ. ವಾರ್ಧಕ ಷಟ್ಪದಿ ನೋಡಿ, ನಾನಿಲ್ಲಿ ವಾರ್ಧಕ ಷಟ್ಪದಿಯ ಪದ್ಯದ ಸಾಲುಗಳನ್ನು ಬರೆದಿದ್ದೀನಿ. ವಾರ್ಧಕ ಷಟ್ಪದಿಯ ಪದ್ಯದ ಸಾಲುಗಳನ್ನು ಬರೆದಿದ್ದೀನಿ. ನಿಮ್ಮ ಟೆಂತ್ ಮಕ್ಕಳು ನಿಮ್ಮ ಪಠ್ಯಕ್ರಮದಲ್ಲಿರ್ತಕ್ಕಂಥ ಏಳನೇ ಪದ್ಯದ ಲಕ್ಷ್ಮೀಶಕವಿ ಕಾವ್ಯದಿಂದ ಆರಿಸಿಕೊಂಡಿರ್ತಕ್ಕಂಥ ವೀರಲವ ಪದ್ಯದ ಮೊದಲನೇ ಚರಣವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಹೌದಾ? ಮೊದಲನೇ ಚರಣ. ಹೌದಾ? ನೋಡ್ತಾ ಇದ್ರೆ ಪುಸ್ತಕ ತಕ್ಕೊಳ್ಳಿ. ಪುಟ 145, 145. ವೀರಲವ ಪದ್ಯದ ಮೊದಲನೇ ಚರಣವನ್ನು ಆ ಪದ್ಯ ವಾರ್ಧಕ ಷಟ್ಪದಿಯಲ್ಲಿದೆ. ಹೌದಾ? ನಾವೀಗ ಮೊದಲನೇ ಚರಣವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ನಾನು ಮೊದಲನೇ ಚರಣದ ಮೂರು ಸಾಲುಗಳನ್ನು ಬರ್ಕೊಂಡಿದ್ದೀನಿ. ಪರೀಕ್ಷೆ ನಿಮಗೆ ಕೊಡೋದು ಈ ರೀತಿ ಅಂತ ಗೊತ್ತಾಗಲಿ ಅಂತ ಮೂರು ಸಾಲು ಬರ್ಕೊಂಡಿದ್ದೀನಿ. ಹೌದಾ? ಹಾಂ. ಎಸ್. ಮುಂದಿನ ಮೂರು ಸಾಲನ್ನು ಬರ್ಕೋಣ. ಯಾಕೋಣ? ಯಾಕೆ ಆಕೆ ಆಮೇಲೆ ಮೂರು ಸಾಲು ತಗೋಣ, ಹೆಂಗೆ ಮಾಡೋಣ? ಎಸ್. ಮೂರು ಸಾಲು. ಈ ಮೂರು ಸಾಲುಗಳಿಗೆ ಮೊದಲು ನಾವೇನು ಮಾಡಬೇಕು, ಈಗ ಪ್ರಸ್ತಾರ ಹಾಕ್ಬಿಡೋಣ, ಆಮೇಲೆ ಮೂರು ಸಾಲು ತಗೊಂಬಿಡೋಣ. ಯಾಕೆಂದರೆ ನಿಮಗೆ ಮೂರು ಸಾಲು ಹಾಕಿದರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತದೆ. ನಾ ಆರು ಸಾಲನ್ನು ಸ್ವಲ್ಪ ಮಟ್ಟಿಗೆ ಕನ್ಫ್ಯೂಷನ್ ಭಾಳ ಸಾಲಾಗೋದ್ರಿಂದ ನೀವು ಸ್ವಲ್ಪ ಕನ್ಫ್ಯೂಷನ್ ಆವಾಗಲೇ ಮಾಡಿದ್ದೀನಿ ಆರು ಸಾಲು. ಈಗ ಮೂರು ಸಾಲು ಮಾಡಿ ಆಮೇಲೆ ಮತ್ತೆ ಮೂರು ಸಾಲಿಗೆ ಮತ್ತೆ ಹಾಕೋಣ. ಓಕೆ. ಈಗ ನಿಮಗೆ ಪರೀಕ್ಷೆಗೆ ಇಷ್ಟು ಮೂರು ಸಾಲು ಕೊಡ್ತಾರೆ, ನಿಮಗೆ ಗೊತ್ತಾಯ್ತಿದ್ದು ಇದು ಷಟ್ಪದಿ ಅಂತ ಗೊತ್ತಾಯಿತು. ನೋಡಿ, ಎರಡು ಸಾಲು ಸಮ ಇರ್ತವೆ, ಮೂರನೇ ಸಾಲು ದೊಡ್ಡದಿರ್ತದೆ. ಹೌದಾ? ನಿಮಗೆ ಷಟ್ಪದಿಯಲ್ಲಿ ಹೇಳಿದ್ದೀನಿ. ಹೌದಾ? ಒಂದು, ಎರಡು, ನಾಲ್ಕು, ಐದು ಸಾಲುಗಳು ಪರಸ್ಪರ ಸಮ. ಮೂರು ಮತ್ತು ಆರನೇ ಸಾಲುಗಳು ಪರಸ್ಪರ ಸಮನಾಗಿರ್ತವೆ, ಗಣಗಳ ಆಧಾರ ಸಂಖ್ಯೆ, ಮಾತ್ರೆಗಳ ಸಂಖ್ಯೆ ಮೇಲೆ. ನೋಡಿ, ನೀವಿಲ್ಲಿ ಈ ಎರಡು ಸಾಲು ಮೊದಲನೇದು ಮತ್ತು ಎರಡನೇ ಸಾಲು ಸಮನಾಗಿರ್ತವೆ, ಮೂರನೇ ಸಾಲು ಸ್ವಲ್ಪ ದೊಡ್ಡದಿರ್ತದೆ. ಈ ಮೂರು ಸಾಲು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ತದೆ ಇದು ಷಟ್ಪದಿ ಅಂತೇಳಿ. ಷಟ್ಪದಿ ಅಂತ ಗೊತ್ತಾದ ತಕ್ಷಣ ನೀವೇನು ಮಾಡ್ತೀರಿ, ಯಾವ ಷಟ್ಪದಿನ ಗೊತ್ತಾಗಬೇಕು ನಿಮಗೆ, ಇದು ಭಾಮಿನಿನೋ ವಾರ್ಧಕನೋ. ಹೌದಾ? ಯಾಕೆಂದರೆ ಗಣ ಮಾಡಬೇಕಲ್ಲ. ಭಾಮಿನಿಗೇನೋ ನಿಮಗೆ ಗೊತ್ತಾಯಿತು, ಹದಿನಾಲ್ಕು ಮಾತ್ರೆ ಮಾಡಿ ಹದಿನಾಲ್ಕು ಮಾತ್ರೆ ಬರ್ತದೆ, ಮೂರು ನಾಲ್ಕು ಮೂರು ನಾಲ್ಕು. ಈಗ ವಾರ್ಧಕಕ್ಕೆ ನೋಡೋಣ ಪ್ರಸ್ತಾರ ಆಗ್ತಾ ನಿಯಮವನ್ನು, ಈ ಪದ್ಯದ ನಿಯಮ ಹೇಗಿದೆ. ಎಸ್. ಬನ್ನಿ, ಮೊದಲು ಪ್ರಸ್ತಾರ ಹಾಕೋಣ.
ನೋಡಿ, ಮೊದಲು ನಾವೇ ಮಾಡಬೇಕು ಅಂತ ಹೇಳಿದ್ವಿ. ಒತ್ತಕ್ಷರದ ಹಿಂದಿನ ಅಕ್ಷರ ಇದೆ ನೋಡಿ, ಹೌದಾ? ಅದಕ್ಕೆ ಗುರು, ಅದಕ್ಕೆ ಏನು ಮಾಡಬೇಕು? ಗುರು ಹಾಕಿದ್ವಿ. ಇಲ್ಲಿ ಒತ್ತಕ್ಷರ, ಅದಕ್ಕೆ ಮತ್ತು ಗುರು, ಹೌದಾ? ಇದು ಲಘು. ಯಾಕೆ? ಒತ್ತಕ್ಷರದ ಹಿಂದಿನ ಅಕ್ಷರಕ್ಕಷ್ಟೇ ಗುರು. ನೋಡಿ, ಇದು ಒತ್ತಕ್ಷರನೇ, ಆದರೂ ಈ ಒತ್ತಕ್ಷರದ ಹಿಂದಿನ ಅಕ್ಷರ ಇರೋದ್ರಿಂದ ಅದಕ್ಕೆ ಗುರು ಹಾಕಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ನಾನು ನಿಮಗೆ ಹೇಳಿದ್ನಲ್ಲ, ಇದು ರು. ಇದಕ್ಕೆ ಒತ್ತಕ್ಷರ ಅಂತ ಭಾವಿಸುವಾಗಿಲ್ಲ, ಇಲ್ಲಿ ರು. ಯಾವ ರು? ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಹ್ರಸ್ವಸ್ವರ ಇರೋದರಿಂದ ಇದು ಒತ್ತಕ್ಷರ ಅಲ್ಲ. ಹಾಗಾಗಿ ಇದನ್ನು ಲಘು, ಲಘು ಅನುಸ್ವಾರದ ಹಿಂದಿನ ಅಕ್ಷರ ಏನಾಗ್ತದೆ? ಗುರು. ಲಘು 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 ಲಘು. ನೋಡಿ, ರಘು. ಇದು ಎರಡು ಕಾರಣಗಳಿಂದ ರಘುಧ್ವಜನ್, ರಘುಧ್ವಾನ ಅಂತ ಇದೆ. ಇಲ್ಲಿ ಎರಡು ಕಾರಣಗಳಿಂದ ಇದೇನಾಗ್ತದೆ? ಗುರು ಆಗ್ತಾ ಇದೆ. ಒಂದು ರಘು, ಗೂ ಊ ಎಂಬ ಸ್ವರ ಇದೆ. ಆಮೇಲೆ ಎರಡನೇ ಕಾರಣ ಏನಪ್ಪ? ಒತ್ತಕ್ಷರದ ಹಿಂದಿನ ಅಕ್ಷರ. ಓಕೆ, ಹಾಂ. ಮತ್ತು ಎರಡು ಕಾರಣ ಇದೆ ಅಂದರೆ ಎರಡು ಹಾಕೋಂಗಿಲ್ಲ, ಒಂದೇ ಗುರು ಹಾಕ್ಬೇಕು. ಕಾರಣ ಎರಡು ಅಷ್ಟೇ, ಹಾಕೋದು ಮಾತ್ರ ಒಂದೇ ಮಾತ್ರ. ಲಘು ಲಘು ನೋಡಿ, ನಾನು ಕೊನೆಯ ಪದ್ಯದ ಕೊನೆಯ ಸಾಲು ಹಾಕ್ಬೇಕಾದ್ರೆ ಏನು ಮಾಡ್ಬೇಕು? ಈಗ ಮುಂದಿನ ಸಾಲಿನ ಮೊದಲನೇ ಅಕ್ಷರ ನೋಡ್ಕೋಬೇಕು, ಒತ್ತಕ್ಷರ ಇಲ್ಲ. ಸೊ ಹಾಗಾಗಿ ಇಲ್ಲಿ ಲಘು. ನಾವು ಯಾವಾಗಲೂ ಯಾವುದೇ ಪದ್ಯಕ್ಕೆ ಹಾಕ್ಬೇಕಾದ್ರೆ ಮೊದಲನೇ ಸಾಲು ಸ್ವಲ್ಪ ಹಾಕ್ಕೊಂಡು ನಿಲ್ಲಿಸ್ಕೋಬೇಕು. ನಿಲ್ಲಿಸ್ಕೊಂಡು ಮಾತ್ರೆಗಳನ್ನು ಎಣಿಸ್ಬೇಕು, ಗಣ ಮಾಡಬಾರ್ದು, ಮಾತ್ರೆಗಳನ್ನು ಎಣಿಸ್ಬೇಕು. ಈಗ ನಿಮಗೆ ಷಟ್ಪದಿ ಅಂತ ಗೊತ್ತಾಯಿತು, ಯಾವ ಷಟ್ಪದಿ ಅಂತ ಬೇಕಲ್ಲ, ಎಣಿಸೋಣ. ಎರಡು, ನಾಲ್ಕು, ಐದು, ಇದನ್ನು ಎರಡು ಅಂತ ಎಣಿಸ್ತೀವಿ. ಗುರುವನ್ನು ನೆನಪಿದೆ ತಾನೇ? ಗುರುವನ್ನು ಎರಡು ಅಂತ ಎಣಿಸ್ತೀವಿ. ಎರಡು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು, ಹನ್ನೊಂದು, ಹನ್ನೆರಡು, ಹದಿಮೂರು, ಹದಿನಾಲ್ಕು, ಹದಿನೈದು, ಹದಿನಾರು, ಹದಿನೇಳು, ಹದಿನೆಂಟು, ಹತ್ತೊಂಬತ್ತು, ಇಪ್ಪತ್ತು. ಅಬ್ಬಬ್ಬಬ್ಬ, ಎಷ್ಟು ಮಾತ್ರ ಬಂದವು? ಇಪ್ಪತ್ತು ಮಾತ್ರ ಬಂದವು. ನಾವು ಹಿಂದಿನ ಷಟ್ಪದಿಯಲ್ಲಿ ಎಷ್ಟು ಮಾತ್ರ ನೋಡಿದ್ವಿ? ಹದಿನಾಲ್ಕು ಮಾತ್ರ ನೋಡಿದ್ವಿ. ಅದು ಯಾವುದದು? ಭಾಮಿನಿ ಷಟ್ಪದಿ. ಇಲ್ಲಿ ಎಷ್ಟು ಮಾತ್ರ ಬಂತು? ಇಪ್ಪತ್ತು ಮಾತ್ರ ಬಂತು. ಇಪ್ಪತ್ತು ಮಾತ್ರ ಬಂದರೆ ಅದು ವಾರ್ಧಕ ಷಟ್ಪದಿ. ನೆನ್ಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಇದು ಇಪ್ಪತ್ತು ಮಾತ್ರ ಬಂತದ್ದು. ಗಣನೂ ನೋಡ್ಬೇಕಾಗತ್ತೆ ಸ್ವಲ್ಪ, ಅರ್ಥ ಆಯ್ತಾ? ಗಣನೂ ನೋಡ್ಬೇಕು, ಏಕದಮ್ ಹಂಗೆ ಇದು ಮಾಡಬಾರ್ದು. ಹೌದಾ? ಇಲ್ಲಿ ಏನು ಮಾಡ್ಬೇಕೀಗ? ಇಪ್ಪತ್ತು ಮಾತ್ರ ಬಂತು, ಹೌದಾ? ಈ ವಾರ್ತಕ ಷಟ್ಪದಿಯಲ್ಲಿ ನಿಯಮ ಇದೆ. ಭಾಮಿನಿ ಷಟ್ಪದಿಯಲ್ಲಿ ಹೆಂಗೆ ಮೊದಲನೇ ಸಾಲು ಹದಿನಾಲ್ಕು ಮಾತ್ರ ಬಂದ ನಂತರ ಮೂರು ನಾಲ್ಕು, ಮೂರು ನಾಲ್ಕು ಮಾತ್ರೆಗೆ ಗಣ ಮಾಡ್ತಾ ಹೋದ್ವಿ ನಾವು. ಎಲ್ಲಿ ನೆನ್ಪಿಟ್ಕೋಬೇಕು? ಭಾಮಿನಿ ಷಟ್ಪದಿಯಲ್ಲಿ. ಈಗ ನಾವು ಮಾಡ್ತಾ ಇರೋದು ಯಾವುದು? ವಾರ್ಧಕ ಷಟ್ಪದಿ. ಇಲ್ಲಿ ಮೊದಲನೇ ಸಾಲು ಎಷ್ಟು ಮಾತ್ರೆ ಬಂದವು? ಇಪ್ಪತ್ತು ಮಾತ್ರೆ ಬಂದವು. ಇಪ್ಪತ್ತು ಮಾತ್ರೆ ಬಂದಾಗ ಐದೈದು ಮಾತ್ರೆಗಳಿಗೆ ಒಂದು ಗಣವನ್ನು ಮಾಡ್ತಾ ಹೋಗ್ಬೇಕು. ಎಷ್ಟು ಮಾತ್ರೆಗಳಿಗೆ ನೆನ್ಪಿಟ್ಕೋಬೇಕು? ಎಷ್ಟು? ಐದು 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 ಐದು. ವಾರ್ಧಕ ಷಟ್ಪದಿಯ ನಿಯಮ ಇದು. ಐದೈದು ಮಾತ್ರ ಸುಮ್ಮನೆ ಗಣ ಮಾಡ್ತಾ ಹೋಗ್ಬೇಕು ನೀವು. ಭಾಮಿನಿ ಷಟ್ಪದಿಯಲ್ಲಿ ಮೂರು ನಾಲ್ಕು, ಮೂರು ನಾಲ್ಕು, ವಾರ್ಧಕದಲ್ಲಿ ಐದು 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 ಐದು. ಓಕೆ, ಎರಡು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಮೂರು ನಾಲ್ಕೈದು ಬಂತಾ ಮೊದಲನೇ ಸಾಲು ನೋಡ್ರಿ. ಐದೈದು ಮಾತ್ರೆಯ ಎಷ್ಟು ಗಣ ಬರ್ತವೆ? ನಾಲ್ಕು ಗಣ ಬರ್ತವೆ ಮೊದಲನೇ ಸಾಲಲ್ಲಿ. ಈಗ ಇದು ವಾರ್ಧಕ ಷಟ್ಪದಿ ಅಂತ ನಿಮಗೆ ಪಕ್ಕ. ಅವಾಗ ಏನು ಮರಿಬೇಕು? ಇಲ್ಲಿ ಛಂದಸ್ಸು ಬರೆದು ಬಿಡಬೇಕು. ಏಕೆಂದರೆ ಛಂದಸ್ಸಿನ ಹೆಸರು ಹೇಳ್ರಿ ಅಂತ ಹೇಳಿರ್ತಾರೆ ಪರೀಕ್ಷೆಯಲ್ಲಿ. ಛಂದಸ್ಸು ಏನಂತ ಬರೀಬೇಕು? ಬರೀ ಷಟ್ಪದಿ ಅಂತ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ವಾರ್ಧಕ
ಷಟ್ಪದಿ ಯಾವ ಛಂದಸ್ಸಿದು, ಯಾವ ಛಂದಸ್ಸಿನಲ್ಲಿದೆ ಈ ಪದ್ಯ ಜಾತಿ ಅಂತ. ಈ ಪದ್ಯ ಯಾವ ಛಂದಸ್ಸಿನಲ್ಲಿದೆ? ಈ ಪದ್ಯ ವಾರ್ಧಕ ಷಟ್ಪದಿ ಛಂದಸ್ಸಿನಲ್ಲಿದೆ. ಇದು ಉತ್ತರ, ಅದಕ್ಕೆ ಒಂದು ಮಾರ್ಕ್ಸ್ ಬರೆದ್ಬಿಡ್ಬೇಕು ಪದ್ಯದ ಕೊನೆಗೆ. ಈಗ ನಿಮಗೆ ಗೊತ್ತಾಯ್ತಲ್ಲ, ಮುಂದೆ ಮತ್ತೆ ಏನಾಗ್ಬೇಕೀಗ? ಪ್ರಸ್ತಾರ ಆಗ್ತಾ ಹೋಗ್ಬೇಕು. ಉತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತವೆ? ಗುರು. ಹೌದಾ? ಇಲ್ಲಿ ಒತ್ತಕ್ಷರ ಏನಾಗ್ಬೇಕೀಗ? ಲಘು ಆಗ್ಬೇಕು. ಆದರೆ ಇಲ್ಲಿ ಲಘು ಆಗಲ್ಲ, ಯಾಕೇಳಿ? ದೀರ್ಘ ಸ್ವರ ಇದು. ಸ್ವಲ್ಗೇಳಿ ಏ ಏನಿದೆ ಇಲ್ಲಿ? ದೀರ್ಘ ಸ್ವರ ಇದೆ. ಸೊ ಹಾಗಾಗಿ ಅದೇನಾಗಬೇಕು? ದೀರ್ಘ ಗುರು ಆಗ್ಬೇಕದು. ಇದು ಲಘು 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 ಅಕ್ಷರ ನೋಡ್ತಾ ಇರಬೇಕು. ಲಘು ಲಘು ಇಲ್ಲಿ ನೋಡಿ ಏನು ಬಂತು? ವ್ಯಂಜನಾಕ್ಷರ ಬಂತು. ಹೌದಿಲ್ಲ? ಬಂದಿದೆಯಾ ಪುಸ್ತಕದಲ್ಲಿ ನೋಡಿ? ಹಾಂ. ಅದಕ್ಕೆ ಏನಾಗ್ಬೇಕು ಈಗ? ಈ ಅಕ್ಷರಕ್ಕೂ ಸೇರಿಸಿ, ಯಾವ ಅಕ್ಷರ ಅದರಿಂದ ಇರುತ್ತಲ್ಲ ಅದನ್ನು ಸೇರಿಸಿ ಗುರು ಹಾಕ್ಬಿಡ್ಬೇಕು. ಮತ್ತು ಮುಂದೆ ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಕ್ಷರ ಲಘು ಲಘು. ನಾ ನೋಡ್ರಿ ಎರಡನೇ ಸಾಲು ಕೊನೆಗೆ ಆಗ್ತಾ ಇದ್ದೀನಿ, ಅವಾಗ ಮೂರನೇ ಸಾಲಿನ ಮೊದಲನೇ ಅಕ್ಷರ ನೋಡ್ಕೋಬೇಕು, ಅಲ್ಲಿ ಒತ್ತಕ್ಷರ ಇಲ್ಲ. ಸೊ ಹಾಗಾಗಿ ಇದು ಲಘು, ಅದು ದೀರ್ಘಸ್ವರನೂ ಇಲ್ಲ. ಹೌದಾ? ಎರಡನೇ ಸಾಲು ಹಾಕಿದೆ ನಾನೀಗ. ಮತ್ತೆ ಐದೈದು ಮಾತ್ರೆಗೆ ಒಂದು ಗಣ ನೆನ್ಪಿಟ್ಕೊಳ್ಳಿ, ಐದೈದು ಮಾತ್ರೆಗೆ ಒಂದು ಗಣ. ಎರಡು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಎರಡು ಮೂರು ನಾಲ್ಕು ಐದು, ಎರಡು ಮೂರು ಮೂರು ನಾಲ್ಕು ಐದು, ಐದೈದು ಮಾತ್ರ ಗಣ ಉಳಿಬೇಕು ಕೊನೆಗೆ. ಕಾಣ್ತಾ ಇದೆಯಾ ನೋಡಿ? ಇದು ಐದು ಮಾತ್ರೆ ಉಳಿತು, ಇಲ್ಲೂ ಐದು ಮಾತ್ರೆ ಗಣ ಬಂತು. ಮೂರು ನಾಲ್ಕು ಐದು, ಗುರುವನ್ನು ಎರಡು ಅಂತ ಎಣಿಸ್ಬೇಕು. ಹೌದಾ? ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು, ಎರಡು ಎರಡು ನಾಲ್ಕು ಒಂದು ಐದು. ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆಯಾ? ಇದು ವಾರ್ಧಕ ಷಟ್ಪದಿ. ವಾರ್ಧಕ ಷಟ್ಪದಿಗೆ ಐದೈದು ಮಾತ್ರೆಗೆ ಒಂದೊಂದು ಗಣವನ್ನು ಮಾಡ್ತಾ ಹೋಗಬೇಕು. ಓಕೆ, ಅರ್ಥ ಆಗ್ತಿದೆಯಾ? ಎಸ್. ಮುಂದಿನ ಸಾಲ ಹಾಕೋಣ. ಎಸ್, ಬನ್ನಿ. ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ? ಗುರು. ಇದು ಲಘು ಲಘು ಲಘು. ಅನುಸ್ವಾರದ ಹಿಂದಿನ ಅಕ್ಷರ ಗುರು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಇದು ನೋಡಿ ಎರಡು ರೀತಿಯಿಂದನೂ ಗುರು ಆಗ್ತದೆ. ಒತ್ತಕ್ಷರದ ಹಿಂದಿನ ಅಕ್ಷರ ಪ್ಲಸ್ ಜೊತೆಗೆ ಇದು ದೀರ್ಘ ದೀರ್ಘಾಕ್ಷರ ಇರೋದರಿಂದ, ದೀರ್ಘ ಸ್ವರ ಇರೋದರಿಂದ ಇದೇನಾಗ್ತದೆ? ಗುರು ಆಗ್ತದೆ. ಕಾರಣ ಏನೇ ಆದರೆ ಒಂದೇ ಗುರು ಆಗ್ತಾ ಇದ್ದೀವಿ. ಇಲ್ಲಿ ಒತ್ತಕ್ಷರ ಲಘು ಆಗಬೇಕು, ಆದರೆ ಇಲ್ಲಿ ಏನಿದೆ? ದೀರ್ಘ ಸ್ವರ ಇದೆ, ವಾಲ್ಮೀ ಈ. ಸೊ ಹಾಗಾಗಿ ಇದು ಗುರು, ದೀರ್ಘ ಸ್ವರ ಇರೋದರಿಂದ. ಇದು ಲಘು ಲಘು. ಮೀ ಲಘು. ಜಾ ಇದು ನೋಡಿ ಅಕ್ಷರದ ಹಿಂದಿನ ಅಕ್ಷರ ಮತ್ತು ಏನಿದೆ ದೀರ್ಘ ಸ್ವರ ಇರೋದರಿಂದ ಎರಡು ಕಾರಣದಿಂದನೂ ಅದು ಗುರು ಆಗ್ತಾ ಇದೆ. ಲಘು 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 ಲಘು. ಸಾರಿ, ವಿನಿ ಯೋ ನೋಡಿ, ಇಲ್ಲಿ ನೋಡೋ ಯೋ ದೀರ್ಘ ಬಂತು. ಹೌದಾ? ಓ ಸ್ವರ ಗುರು ಹಾಕ್ಬೇಕು. ಲಘು 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 ಕಾಣ್ತಾ ಇದೆಯಪ್ಪ. ಇಲ್ಲಿ ಒಂದು ಸ್ವಲ್ಪ ಹಿಂದಕ್ಕೆ ತಗೋಬೇಕಾಯಿತು. ವಿನಿಯೋಗದ ಉಪವನದೊಳು ಲಘು 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 ಗುರು ಳು. ನೋಡಿ ನೀವು ವೀರಲವ ಪದ್ಯದ ಮೊದಲನೇ ಚರಣ ತಕ್ಕಂಡ್ರೆ ಸಾಕು, ಅಲ್ಲಿ ಗೊತ್ತಾಗ್ತದೆ ನಿಮಗೆ. ವೀರಲವ ಪದ್ಯದ ಮೊದಲನೇ ಚರಣ ಮೊದಲನೇ ಚರಣ ನೋಡಿ, ನಿಜಾಶ್ರಮದ ವಿನಿಯೋಗ, ನಿಜಾಶ್ರಮದ ವಿನಿಯೋಗದ ಉಪವನದೊಳು ಅಂತ ಅದು ಇರೋದದು, ವಿನಿಯೋಗದ ಉಪವನದೊಳು ಅಂತ. ನೋಡಿ ಐದೈದು ಮಾತ್ರ ಗಣ ಮಾಡ್ತಾ ಹೋಗ್ಬೇಕು. ಎರಡು ಮೂರು ನಾಲ್ಕು ಐದು, ಎರಡು ಮೂರು ನಾಲ್ಕು, ಎರಡು ಮೂರು ನಾಲ್ಕು ಐದು,
ಮತ್ತು ಎರಡು ಮೂರು ನಾಲ್ಕು ಐದು ಒಂದು ಲಘುರು ಉಳಿಬೇಕು. ಲು ಲಘು ಆಗುತ್ತೆ, ಆದರೆ ಷಟ್ಪದಿಯ ನಿಯಮ ಏನಿದೆ, ಮೂರನೇ ಸಾಲಿನ ಕೊನೆಯ ಅಕ್ಷರ ಅದು ಗುರುನೇ ಹಾಕಬೇಕು. ಲಘುವಾಗಂಗಿದ್ರೂ ಅದು ಲಘು ಆಗುತ್ತದೆ, ಆದರೂ ಗುರುನೇ ಹಾಕಬೇಕು. ಅದು ಷಟ್ಪದಿಯ ನಿಯಮ, ಗುರು ಒಂದು ಉಳಿಬೇಕಲ್ಲಿ. ಮೂರನೇ ಸಾಲಿನ ಕೊನೆಯ ಅಕ್ಷರದಲ್ಲಿ ನಾವು ಐದೈದು ಮಾತ್ರೆ ಗಣ ಮಾಡಿ ಕೊನೆಯ ಗಣ ಆದಮೇಲೆ ಅದೊಂದೇ ಅಕ್ಷರ ಉಳಿಬೇಕು. ಆ ಅಕ್ಷರವನ್ನು ನೀವು ಗಣಕ್ಕೆ ಸೇರಿಸುವ ಆಗಿಲ್ಲ. ಭಾಮಿನಿ ಷಟ್ಪದಿಯಲ್ಲೂ ಅಷ್ಟೇ, ವಾರ್ಧಕ ಷಟ್ಪದಿಯಲ್ಲೂ ಅಷ್ಟೇ, ಮೂರನೇ ಸಾಲಿನ ಕೊನೆಯ ಅಕ್ಷರವನ್ನು ನೀವು ಗಣಕ್ಕೆ ಸೇರಿಸುವಾಗಿಲ್ಲ, ಅದು ಶೇಷವಾಗಿ ಇರಬೇಕು. ಅದು ಒಂದು ಎಕ್ಸ್ಟ್ರಾ ಉಳಿಬೇಕಲ್ಲಿ ನೀವು ಗಣ ಆದಮೇಲೆ. ಇಲ್ಲಿ ಉಪ ವಿನಿಯೋಗದ ಉಪವನದಳು ಉಳಿತಲ್ಲಿ ನೀವು ಕಾಣ್ತಾ ಇಲ್ಲ ತಾನೇ? ಹಾಂ, ಬರೆದಿದ್ದೀನಿ ನಾನು, ನೀವು ಪುಸ್ತಕ ಕೂಡ ಹಾಕೊಳ್ಳಿ, ಸ್ವಲ್ಪ ಆ ಕಡೆ ತಗೋಬೇಕಾಗಿತ್ತು. ಉಳಿದ ಮೂರು ಸಾಲ ಆ ಕಡೆ ತಗೋಣಂತೆ. ಓಕೆ, ನೋಡಿ, ಇದು ವಾರ್ಧಕ ಷಟ್ಪದಿ ನಿಯಮ. ಈ ರೀತಿ ವಾರ್ಧಕ ಷಟ್ಪದಿ ನೀವು ಮಾತ್ರೆಗಳನ್ನು ಪ್ರಸ್ತಾರವನ್ನು ಹಾಕಿ ಐದೈದು ಮಾತ್ರೆಗೆ ಒಂದೊಂದು ಗಣವನ್ನು ಮಾಡ್ತಾ ಹೋಗಬೇಕು. ಇದು ವಾರ್ಧಕ ಷಟ್ಪದಿ. ಹೌದಾ? ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರಗಳು ನೋಡಬೇಕು, ಅನುಸ್ವಾರದ ಹಿಂದಿನ ಅಕ್ಷರ. ಇಲ್ಲಿ ನೋಡಿ, ವ್ಯಂಜನಾಕ್ಷರ ಬಂದಿದೆ, ನಾನು ಹಾಕಿದೆ, ಅದಕ್ಕೆ ಅಕ್ಷರಕ್ಕೆ ಸೇರ್ಸಿ ಹಾಕಿದ್ದೀನಿ. ಹೌದಾ? ಕೆಲವೊಂದು ಒತ್ತಕ್ಷರಗಳು ಏನಾಗಿದ್ದಾವೆ, ಗುರು ಆಗಿದ್ದಾವೆ. ಯಾಕೆ? ಅವು ದೀರ್ಘ ಸ್ವರ ಇರೋದ್ರಿಂದ ಅವನ್ನು ಕೂಡ ಗಮನಿಸ್ಬೇಕು ನೀವು. ಒತ್ತಕ್ಷರಗಳ ಹಿಂದಿನ ಅಕ್ಷರ ಗುರು, ಓಕೆ, ಒತ್ತಕ್ಷರ ಗುರು ಯಾಕೆ? ಆ ಒತ್ತಕ್ಷರ ದೀರ್ಘ ಸ್ವರದಿಂದ ಸೇರಿದರೆ ಅದು ಕೂಡ ಗುರು ಆಗ್ತದೆ. ಈ ಅಂಶಗಳನ್ನು ಗಮನಿಸಬೇಕು ಪ್ರಸ್ತಾರ ಹಾಕಬೇಕಾದ್ರೆ. ಓಕೆ, ಆಮೇಲೆ ಮೂರನೇ ಸಾಲಿನ ಕೊನೆಯ ಅಕ್ಷರವನ್ನು ಲಘು ಆಗುವಾಗಿದ್ದರೂ ಕೂಡ ಅದು ಲಘು ಆಗ್ತದೆ, ಪ್ರಸ್ತಾರ ಹಾಕುವ ನಿಯಮ ಪ್ರಕಾರ ಲಘುನೇ. ಆದರೆ ಷಟ್ಪದಿ ನಿಯಮ ಏನಿದೆ, ಮೂರನೇ ಸಾಲಿನ ಕೊನೆಯ ಅಕ್ಷರ ಗುರು ಹಾಕಲೇಬೇಕು. ಅದಕ್ಕೆ ಲಘುವಾಗಂಗಿದ್ರೂ ಕೂಡ ಗುರು ಹಾಕಬೇಕು. ಹಾಕಿದ್ದೀವಿ, ಅದು ಉಳಿಬೇಕು. ಗಣವಾದ ನಂತರ ಮೂರನೇ ಸಾಲಿನಲ್ಲಿ ಕೊನೆಯ ಅಕ್ಷರದಲ್ಲಿ ಒಂದು ಗುರು ಎಕ್ಸ್ಟ್ರಾ ಉಳಿಬೇಕು. ಅರ್ಥ ಆಯ್ತಾ? ಅದನ್ನು ಗಣಕ್ಕೆ ಸೇರಿಸುವ ಆಗಿಲ್ಲ. ಎಸ್, ಅರ್ಥ ಆಯ್ತಲ್ಲ? ಒಂದ್ಸರಿ ನೋಡ್ಕೊಳ್ಳಿ ಇದನ್ನ ನಂತರ. ಉಳಿದ ಮೂರು ಸಾಲನ್ನು ಹಾಕೋಣ, ನೋಡ್ಕೊಳ್ರಿ ಇದನ್ನು ಒಂದ್ಸರಿ ನೋಡಿ. ಅರ್ಥ ಆಯ್ತಲ್ಲ? ಈಗ ನೋಡಿ, ಎಲ್ಲವೂ ಪದ್ಯದ ಎಲ್ಲ ಸಾಲುಗಳನ್ನು ಏನು ಮಾಡಿದ್ದೀವಿ, ಐದೈದು ಪ್ರಸ್ತಾರ ಹಾಕಿದ್ದೀವಿ. ಎಲ್ಲ ಸಾಲುಗಳನ್ನು ಪ್ರಸ್ತಾರ ಹಾಕಿ ಐದೈದು ಮಾತ್ರೆ ಗಣ, ಎಲ್ಲವೂ ಐದೈದು ಮಾತ್ರೆ ವಾರ್ಧಕ ಷಟ್ಪದಿ ನಿಯಮ ಪ್ರಕಾರ. ಇಲ್ಲೂ ಅಷ್ಟೇ, ಒಂದು ಮತ್ತು ಎರಡನೇ ಸಾಲು ಮತ್ತು ನಾಲ್ಕು ಮತ್ತು ಐದನೇ ಸಾಲು ಸಮನಾಗಿರ್ತವೆ. ಐದೈದು ಮಾತ್ರೆಯ ನಾಲ್ಕು ನಾಲ್ಕು ಗಣಗಳು ಬಂದಿರ್ತವೆ, ಒಂದು ಮತ್ತು ಎರಡು, ನಾಲ್ಕು ಮತ್ತು ಐದು. ಈ ಸಾಲುಗಳು ಏನಾಗಿರ್ತವೆ, ಐದೈದು ಮಾತ್ರೆಯ ನಾಲ್ಕು ನಾಲ್ಕು ಗಣಗಳು ಬರ್ತವೆ. ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿರ್ತವೆ, ಅಲ್ಲಿ ಐದೈದು ಮಾತ್ರೆಯ ಆರು ಗಣಗಳು ಒಂದು ಗುರು ಉಳಿತದೆ. ಮೂರು ಮತ್ತು ಆರನೇ ಸಾಲು. ಅರ್ಥ ಆಯ್ತಾ? ಎಸ್. ನೋಡಿ, ಈಗ ಮುಂದಿನ ಮೂರು ಸಾಲನ್ನು ತೆಗೆದುಕೊಳ್ಳೋಣ. ಮುಂದಿನ ಮೂರು ಸಾಲು ಪುಲ್ಗಳ, ಸ್ವಲ್ಪ ಈ ಕಡೆ ತಗೊಂಬಿಡೋಣ, ನಿಮಗೆ ಮೂರನೇ ಸಾಲು ಗೊತ್ತಾಗಲಿ ಸ್ವಲ್ಪ. ಪೂ ಪಸೂರ್ಗೆ ಕಳಿಸಿ, ಪೊಕ್ಕಡ ಬರ್ಕೋಬೇಕಾದ್ರೆ ನೀಟಾಗಿ ಬರ್ಕೋಬೇಕು. ಸ್ವಲ್ಪನೋ ಏನಾದರೂ ದೀರ್ಘ ಮಿಸ್ಟೇಕ್ ಆದರೆ ಕಷ್ಟ ಆಗ್ತದೆ.
ಸ್ವಲ್ಪ ನೋಡಿ ಏನು ಮಾಡ್ಬೇಕು, ಕೆಳಗೆ ಬರ್ಕೋಬೇಕು ಪ್ರಶ್ನೆ. ನಾವು ಸ್ವಲ್ಪ ಮೇಲೆ ಬರ್ಕೊಂಬಿಟ್ಟೆ ಸಮಸ್ಯೆ ಆಗುತ್ತೆ, ಪ್ರಸ್ತಾರ ಹಾಕೋಕ್ಕೆ ಸರಿ ಆಗಲ್ಲ, ಅದನ್ನು ಗಮನಿಸ್ಬೇಕು. ನೀವು ಕೂಡ ಆ ರೀತಿ ಹಾಕೋಬಾರ್ದು. ಕಾಣ್ತಾ ಇದೆಯಾ? ಎಸ್. ಸ್ವಲ್ಪ ಈ ಕಡೆ ತಗೋಣ. ಈಗ ಎಸ್ ಕೊನೆ ಅಕ್ಷರ ಕಾಣ್ತಾ ಇದೆಯಲ್ಲ? ಹಾಂ, ಇರಲಿ, ಪರವಾಗಿಲ್ಲ, ನಾನು ಹಾಕ್ತೀನಿ, ನಾನು ಮಾಡ್ತೀನಿ. ನೋಡಿ, ಉಳಿದ ಮೂರು ಅಕ್ಷರಗಳು, ಆರು ಅಕ್ಷರ ತಗೊಂಡಿದ್ವಲ್ಲ, ನಿಮಗೆ ಪರೀಕ್ಷೆ ಯಾವ ರೀತಿ ಕೊಡ್ತಾರೆ ಈ ರೀತಿ ಕೊಡ್ತಾರೆ. ಆರು ಆರು ನಾನು ಏನು ಮಾಡಿದ್ದೀನಿ ಇಲ್ಲಿ, ಆರು ಸಾಲುಗಳನ್ನು ಮೂರು ಮೂರು ಸಾಲಾಗಿ ಡಿವೈಡ್ ಮಾಡಿದ್ದೀನಿ. ಆವಾಗಲೇ ನಿಮಗೆ ಭಾವಿನಿ ಷಟ್ಪದಿಯಲ್ಲಿ ಆರು ಸಾಲುಗಳನ್ನು ಬರೆದು ತೋರಿಸಿದ್ದೆ. ಈಗ ಮೂರು ಮೂರು ಸಾಲುಗಳನ್ನು ಬರೆದು ತೋರಿಸ್ತಾ ಇದ್ದೀನಿ. ಇದು ವಾರ್ಧಕ ಷಟ್ಪದಿ, ಹೌದಾ? ನೋಡಿ, ಎಲ್ಲವೂ ಆದಿಪ್ರಾಸದಲ್ಲಿದೆ. ಈ ಷಟ್ಪದಿಗಳು ಆದಿಪ್ರಾಸದಲ್ಲಿರ್ತವೆ, ಗಮನಿಸ್ಬೇಕು ಸ್ವಲ್ಪ. ಏನು ಭಾಮಿನಿ ಷಟ್ಪದಿ ಕೂಡ ಆದಿಪ್ರಾಸ ಇರ್ತದೆ, ಆದಿಪ್ರಾಸದಿಂದ ಕೂಡಿರ್ತದೆ. ಇದು ಕೂಡ ಆದಿಪ್ರಾಸ, ವಾರ್ಧಕ ಷಟ್ಪದಿ. ನೋಡಿ, ಬಲ್ಗಯ್ಯ ಸೊಲ್ಗೇಳಿ ನಲ್ಗುದುರೆ ಅಂತ ಬಂತು ಮೂರು, ಮೊದಲನೇ ಮೂರು ಸಾಲು. ಎರಡನೇ ಮೂರು ಸಾಲು ನೋಡಿ, ನಲ್ಗುದುರೆ, ಹೌದಾ? ಹುಲ್ಗಳಪ್ಪ ನೋಡಿ, ಹುಲ್ಗಳ ಒಲ್ಗೆ. ಇಲ್ಲಿ ಏನಾಗಿದೆ, ಲ ಮತ್ತು ಗ ಅಕ್ಷರ ಏನಾಗಿದೆ, ಆದಿಪ್ರಾಸದಲ್ಲಿದೆ, ಹೌದಾ? ಎರಡೆರಡು ಎರಡು ವ್ಯಂಜನಾಕ್ಷರಗಳು ಏನಾಗಿದ್ದಾವೆ, ಆದಿಪ್ರಾಸದಲ್ಲಿದೆ. ಇದು ಷಟ್ಪದಿಯ ನಿಯಮ. ಓಕೆ, ಈಗ ನೋಡೋಣ, ಪ್ರಸ್ತಾರ ಹಾಕೋಣ ಈಗ. ಎಸ್, ನೋಡಿ, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ, ಗುರು. ಒತ್ತಕ್ಷರ ಲಘು, 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 ಹೌದಾ? ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ, ಅದು ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ, ಗುರು. ಇದು ಲಘು, ಲಘು, ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಲಘು, ಗುರು. ದೀರ್ಘಾಕ್ಷ ದೀರ್ಘಸ್ವರದಿಂದ ಕೂಡಿದೆ, ನೋಡ್ತಾ ಇದ್ದೀರಿ. ಓ ನೋಡ್ರಿ, ಗುರು, ಲಘು. ಇದು ಗಾ ಏನಾಗ್ತದೆ, ದೀರ್ಘಸ್ವರ ಗುರು, ಹೌದಾ? ನೆಕ್ಸ್ಟ್, ಈಗ ಈ ಮೂರು ಸಾಲು ಕೊಟ್ಟರೆ ನಿಮಗೆ ಪರೀಕ್ಷೆಗೆ, ಆವಾಗಲೇ ಹೇಳಿದ್ದೀನಿ ನಾನು ನಿಮಗೆ, ಭಾಮಿನಿಯಲ್ಲಿ ಎಣಿಸ್ತೀರಿ ನೀವು, ಭಾಮಿನಿಯಲ್ಲಿ ಕೂಡ ಎಣಿಸ್ತೀರಿ, ಮೊದಲನೇ ಸಾಲು ಪ್ರಸ್ತಾರ ಎಣಿಸ್ತೀರಿ. ಇಲ್ಲಿ ಎಣಿಸ್ಬೇಕು ನೀವೀಗ, ಎಣಿಸಿ. ಹಾಂ, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು, ಇಪ್ಪತ್ತು ಮಾತ್ರೆ ಬಂತು. ಇದು ವಾರ್ಧಕ ಷಟ್ಪದಿ. ಎಷ್ಟೆಷ್ಟು ಮಾತ್ರೆ ಮಾಡ್ಬೇಕಪ್ಪ, ಐದೈದು ಮಾತ್ರೆ ಗುಣಗಣ ಮಾಡ್ತಾ ಹೋಗ್ಬೇಕು. ಮಾಡ್ತೀರಾ? ಎರಡು ಮೂರು ನಾಲ್ಕು ಐದು, ಐದು ಮಾತ್ರೆಗೆ ಒಂದು ಗಣ. ಎರಡು ಮೂರು ನಾಲ್ಕು ಐದು ಗುಣಿ, ಹೌದಾ? ಮೂರು ನಾಲ್ಕು ಎರಡು ಎರಡು ನಾಲ್ಕು ಐದು, ಐದು ಉಳಿತಾ, ಎರಡು ಎರಡು ನಾಲ್ಕು ಒಂದು ಐದು. ಇದು ವಾರ್ಧಕ ಷಟ್ಪದಿ. ಅವಾಗೇ ಮಾಡ್ಬೇಕು, ಮೊದಲನೇ ಗೊತ್ತಾದ ತಕ್ಷಣ ನೀವು
ಛಂದಸ್ಸು ಬರೆದ್ಬಿಡ್ಬೇಕು. ಯಾವ ಛಂದಸ್ಸಿನಲ್ಲಿದೆ ಇದು? ವಾರ್ಧಕ ಷಟ್ಪದಿ. ಅರ್ಥ ಆಯಿತು? ವಾರ್ಧಕ ಷಟ್ಪದಿ. ನೋಡಿ, ಇನ್ನೊಂದು ಗಮನಿಸ್ಬೇಕು, ನಾನಿಲ್ಲಿ ಗಣ ಮಾಡಿಬಿಟ್ಟೆ, ಗೆರೆ ಎಳೆದೆ. ನೀವು ಪರೀಕ್ಷೆಗೆ ಏಕ್ದಮ್ ಗೆರೆ ಎಳಿಬೇಡಿ. ಏನು ಮಾಡ್ಬೇಕು ಗೊತ್ತಾ? ಇದು ಒಂದು ಗಣ, ಐದು ಮಾತ್ರೆ ಗೊತ್ತಾಯ್ತಾ? ಒಂದು ಪಾಯಿಂಟ್ ಇಟ್ಕೋಬೇಕು ಪೆನ್ಸಿಲಲ್ಲಿ ಪೂರ್ತಿ ಆಗೋ ತನಕ. ಈ ಸಾಲು ಪೂರ್ತಿ ಗಣ ಆಗೋ ತನಕ ಏನು ಮಾಡ್ಬೇಕು? ತಕ್ಷಣ ಪೆನ್ನಲ್ಲಿ ಪೆನ್ಸಿಲಲ್ಲಿ ಗೆರೆ ಎಳಿಬಾರ್ದು. ಸುಮ್ಮನೆ ಒಂದು ಪಾಯಿಂಟ್ ಇಟ್ಕೊಳ್ರಿ. ಇಲ್ಲಿಗೊಂದು ಗಣ, ಇಲ್ಲಿಗೊಂದು ಗಣ, ಇಲ್ಲಿಗೊಂದು ಗಣ, ಆಯಿತಾ? ಆವಾಗ ಮಾತ್ರೆಗಳನ್ನು ಎಣಿಸ್ಬೇಕು ನೀವು. ಕರೆಕ್ಟಾಗಿ ಐದೈದು ಮಾತ್ರೆ ಬಂದಿದೆಯಾ? ಓ, ಮೂರು ನಾಲ್ಕೈದು ಬಂದಿದೆ, ಮೂರು ನಾಲ್ಕೈದು ಬಂದಿದೆ, ಎರಡು ಮೂರು ನಾಲ್ಕೈದು ಬಂದಿದೆ. ಎಸ್, ಇಲ್ಲಿ ಎಷ್ಟು ಉಳಿದಿದೆ? ಹಾಂ, ಎರಡು ನಾಲ್ಕು ಐದು. ಎಸ್, ಎಲ್ಲ ಐದೈದು ಗಣ ಇದ್ದಾವ? ನಾಲ್ಕು ಗಣ ಇದೆಯಾ ಐದೈದ್ರದ್ದು? ಎಸ್. ಕನ್ಫರ್ಮ್ ಆದಮೇಲೆ ನೀವು ಗಣವನ್ನು, ಗೆರೆಯನ್ನು ಎಳೆದು ಗಣವನ್ನು ಮಾಡಬೇಕು. ಏಕೆಂದರೆ ಒಂದೊಂದ್ಸರಿ ಮಾತ್ರೆಗಳು ತಪ್ಪಿದ್ರೆ ಏನು ಮಾಡ್ತೀರಿ? ಮತ್ತೆ ಹಿಂಗಿಂಗ್ ಹಿಂಗಿಂಗ್ ಮಾಡಬಾರ್ದು. ಒಂದು ಸಣ್ಣ ಪಾಯಿಂಟ್ ಇಟ್ಕೊಳ್ರಿ ಇಲ್ಲಿ. ನಿಮಗೆಲ್ಲ ಕನ್ಫರ್ಮೇಷನ್ ನಿಮ್ಮ ಸೂತ್ರದ ಪ್ರಕಾರ, ಪದ್ಯದ ನಿಯಮದ ಪ್ರಕಾರ ಮಾತ್ರೆಗಳಿಗನುಗುಣವಾಗಿ ಗಣವು ಸರಿಯಾಗಿ ಇದೆ ಆ ಸಾಲಲ್ಲಿ ಅಂದಮೇಲೆ ಗೆರೆ ಎಳಿಬೇಕು. ಗೆರೆ ಎಳೆಯೋದು ಪೆನ್ನಲ್ಲಿ, ಆಮೇಲೆ ಹಿಂಗಿಂಗ್ ಹಿಂಗಿಂಗ್ ಮಾಡೋದು, ಹಿಂಗಿಂಗ್ ಹಿಂಗಿಂಗ್ ಮಾಡೋದು, ಮತ್ತೆ ಇಲ್ಲಿ ಹಾಕೋದು, ಹಿಂಗಿಂಗ್ ಮಾಡೋದು ಮಾಡಿದರೆ ನೀವು ಅಲ್ಲೇನಾಗ್ತದೆ, ವ್ಯಾಲ್ಯೂಡ್ ಮಾಡೋರಿಗೆ, ವ್ಯಾಲ್ಯೂಷನ್ ಮಾಡೋರಿಗೆ ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಗೊಂದಲ ಆಗ್ಬಿಡುತ್ತೆ. ಇನ್ನು ಒಂದ್ಸರಿ ಗೆರೆ ಎಳೆದ್ಮೇಲೆ ಮತ್ತೆ ಹಿಂಗೆ ಹಿಂಗೆ ಕಾಟು ಹೊಡೆಯೋದು, ಮತ್ತೆ ಇನ್ನೊಂದು ಇನ್ನೊಂದು ಪಕ್ಕದಲ್ಲಿ ಪಕ್ಕ ಪದಕ್ಕೆ ಬರೋದು ಹಿಂಗಿಂಗ್ ಅನ್ನೋದು, ಮತ್ತೆ ಕಾಟು ಹೊಡೆಯೋದು ಹಿಂಗೆ ಅನ್ನೋದು ಅಲ್ಲಿ ಮಾಡಿದರೆ ನಡೆಯಲ್ಲ. ಅದಕ್ಕೆ ಮಾಡ್ಬೇಕು ನೀವು, ಆ ರೀತಿ ಆಗಬಾರ್ದು ಒಂದು ಅಂದರೆ ಏನು ಮಾಡಬೇಕು? ಸಣ್ಣ ಪಾಯಿಂಟ್ ಇಟ್ಕೊಳ್ರಿ. ಅದು ನಿಮಗೆ ಸರಿ ಅನ್ನಿಸ್ತು, ಐದೈದು ಮಾತ್ರ ಕರೆಕ್ಟಾಗಿ ಬಂತು ಅಂದಮೇಲೆ ಏನು ಮಾಡಬೇಕು? ಆ ಪಾಯಿಂಟ್ ಇಟ್ಕೊಂಡು ಕೆಳಗೆ ಆ ಸಾಲಿಗೆ ಮಾತ್ರ ನಾನು ಯಾಕ್ತೀನಿ ನೋಡ್ರಿ. ಈಗ ನೆಕ್ಸ್ಟ್ ನೋಡ್ರಿ, ಇವತ್ತಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಕ್ಷರ ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ? ಗುರು, ಲಘು, ಲಘು, ಗುರು, ದೀರ್ಘಸ್ವರ, ಲಘು, 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 ಕೂ ದೀರ್ಘಸ್ವರ ಇರೋದ್ರಿಂದ ಗುರು, ಲಘು, ದೀರ್ಘಸ್ವರ, ಲೀ ದೀರ್ಘಸ್ವರ ಇರೋದ್ರಿಂದ ಗುರು, ಲಘು, ಲಘು, ಕೊನೆಯ ಅಕ್ಷರ ಹಾಕ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ? ಮುಂದಿನ ಅಕ್ಷರ ನೋಡ್ಬೇಕು, ಮುಂದಿನ ಸಾಲಿನ ಮೊದಲನೇ ಅಕ್ಷರ. ಸೊ ಒತ್ತಕ್ಷರ ಇಲ್ಲ, ಹಾಗಾಗಿ ಲಘು. ಹೌದಾ? ಈಗ ನೋಡಿ, ನಾನೇನು ಮಾಡ್ತೀನಿ ಇಲ್ಲಿ, ಮೊದಲನೇ ಸಾಲು ಮಾಡಿದ್ದೀವಿ, ಎರಡನೇ ಸಾಲು ಮಾಡ್ಬೇಕಲ್ಲ. ನಾನು ನೋಡ್ರಿ, ಈಗ ನೀವೇನು ಮಾಡ್ಬೇಕು ಅಂತ ಹೇಳಿದ್ದೀನಿ? ಎರಡು ಮೂರು ನಾಲ್ಕು, ಎರಡು ಮೂರು ನಾಲ್ಕು ಐದು, ಎರಡು ಮೂರು ನಾಲ್ಕೈದು, ಇಲ್ಲಿಗೆ ಒಂದು ಗಣ ಆಗ್ತದೆ. ನಾನು ಪಾಯಿಂಟ್ ಇಟ್ಟೆ, ಕಾಣ್ತಿದೆಯಾ? ಗಣ ಹಾಕಲಿಲ್ಲ, ಪಾಯಿಂಟ್ ಇಟ್ಟೆ. ಎಲ್ಲವೂ ಬರ್ತಾವ ಸರಿಯಾಗಿ ನೋಡೋಣ. ಒಂದು ಎರಡು ಮೂರು ನಾಲ್ಕು ಐದು, ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು, ಇಲ್ಲಿಗೊಂದು ಪಾಯಿಂಟ್. ಒಂದು ಎರಡು ಮೂರು ನಾಲ್ಕು ಐದು, ಇಲ್ಲಿಗೊಂದು ಪಾಯಿಂಟ್. ಉಳಿತ ಕೊನೆಗೆ ಎರಡು ಮೂರು ನಾಲ್ಕು ಐದು. ಸರಿ, ನನಗೆ ಸರಿ ಅನ್ನಿಸ್ತು. ಈಗ ನೀವು ನೋಡ್ತಾ ಇದ್ದೀರಿ ಸರಿ ಇದೆಯಾ. ಆಮೇಲೆ ಏನು ಮಾಡಬೇಕು? ಗೆರೆ ಎಳ್ಕೋಬೇಕು, ಆ ಪಾಯಿಂಟ್ ಮೇಲೆ ಇಟ್ಕೊಂಡು ಗೆರೆ ಎಳ್ಕೋಬೇಕು. ಆವಾಗ ನಿಮ್ಮದು ಈಜಿ ಬಿಜಿ ಆಗೋಲ್ಲ, ಹೌದಾ? ಇಲ್ಲ ಅಂತ ಚಿತ್ತು ಕಾಟು ಆಗೋಲ್ಲ. ನೋಡಿ, ಕರೆಕ್ಟಾಗಿ ಐದೈದು ಮಾತ್ರ ಇದ್ದಾವ? ಎರಡು ನಾಲ್ಕು ಐದು, ಮೂರು ಎರಡು ಐದು, ಎರಡು ಮೂರು ನಾಲ್ಕು ಐದು, ಮೂರು ಎರಡು ಐದು. ಓಕೆ, ಸರಿನಾ? ಎಸ್. ಮುಂದಿನ ನೋಡಿ, ಮುಂದಿನ ಸಾಲು, ಒತ್ತಕ್ಷರ ಹಿಂದಿನ ಅಕ್ಷರ ಗುರು, ಇಲ್ಲಿ ಅನುಸ್ವಾರವನ್ನು ಹೊಂದಿರೋದ್ರಿಂದ ಇದು ಗುರು, ಲಘು, 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 ಅನುಸ್ವಾರದ ಹಿಂದಿನ ಅಕ್ಷರ ಆಗಿರೋದ್ರೆ ಅನುಸ್ವಾರವನ್ನು ಹೊಂದಿರತಕ್ಕಂಥದ್ದರಿಂದ ಇದು ಗುರು, ಲಘು, ಮತ್ತು ಅನುಸ್ವಾರವನ್ನು ಹೊಂದಿರತಕ್ಕಂಥದ್ರಿಂದ ಗುರು, ಇದು ಕೂಡ ಅನುಸ್ವಾರ ಜೊತೆಗೆ ಇರೋದ್ರಿಂದ ಅನುಸ್ವಾರವನ್ನು ಹೊಂದಿರೋದ್ರಿಂದ ಗುರು, ಲಘು, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು, ಒತ್ತಕ್ಷರ ದೀರ್ಘಸ್ವರ ಇಲ್ಲ ಹಾಗಾಗಿ ಅದು ಲಘು, ಲಘು. ಕಾಣ್ತಾ ಇದೆ? ಸು ಲಘು,
ವಾ ಧೀರಸ್ವರ ನೋಡಿ ಗಮನಿಸ್ಬೇಕು ಲಘುರು ಲಘು ಅನುಸ್ವಾರದ ಅನುಸ್ವಾರವನ್ನು ಹೊಂದಿರತಕ್ಕಂಥ ಅಕ್ಷರ ಗುರು ವಿ ದೀರ್ಘಸ್ವರ ಗುರು ಲಘು 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 ಮೂರನೇ ಸಾಲಿನ ನೋಡಿ ಕೊನೆಯ ಅಕ್ಷರ ಇದು ನು ಲಘು ಆಗ್ತದೆ ಆದರೂ ನಾವೇನು ಮಾಡಬೇಕು ಗುರು ಹಾಕಬೇಕು ಯಾಕೆ ಅದು ಷಟ್ಪದಿಯ ಮೂರನೇ ಸಾಲಿನ ಕೊನೆಯ ಅಕ್ಷರ ನೆನ್ಪಿಟ್ಕೋಬೇಕು ಅರ್ಥ ಆಯ್ತಾ ನಾನೇ ಮಾಡ್ತೀನಿ ಈಗ ಐದೈದು ಮಾತ್ರೆ ಗಣ ಮಾಡಬೇಕು ಎಲ್ಲವೂ ಐದೈದು ಮಾತ್ರೆ ಗಣ ಮಾಡ್ತಾ ಇದ್ದೀನಿ ಗಮನಿಸ್ಬೇಕು ಇದು ವಾರ್ಧಕ ಷಟ್ಪದಿ ಐದೈದು ಮಾತ್ರೆ ಗಣ ಎರಡು ಎರಡು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಒಂದು ಎರಡು ಎರಡು ನಾಲ್ಕು ಒಂದು ಐದು ಎರಡು ಮೂರು ನಾಲ್ಕೈದು ಎರಡು ಮೂರು ನಾಲ್ಕೈದು ಎರಡು ಮೂರು ನಾಲ್ಕು ಐದು ಸರಿನಾ ಎಸ್ ಬಂತು ಅಂತ ನನಗೆ ಕನ್ಫರ್ಮ್ ಆಯಿತು ನೀವು ಅಷ್ಟೇ ನೀವು ಹಾಕ್ಬೇಕಾದ್ರೆ ಪ್ರಸ್ತಾರ ಹಾಕ್ಬೇಕಾದ್ರೆ ನೀವು ಕನ್ಫರ್ಮ್ ಮಾಡ್ಕೋಬೇಕು ಎರಡು ಎರಡು ನಾಲ್ಕು ಒಂದೈದು ಐದೈದು ಮಾತ್ರೆಗೆ ಒಂದು ಗಣ ಮಾಡ್ತಾ ಹೋಗಬೇಕು ಸರಿ ಇದೆ ಅಂದಮೇಲೆ ನೀವು ಚುಕ್ಕಿ ಇಟ್ಟಿರ್ತೀರಲ್ಲ ಅದಕ್ಕೆ ಅದನ್ನು ನೇರವಾಗಿ ಗೆರೆ ಎಳ್ಕೋಬೇಕು ಒಂದು ಗುರು ಉಳಿಬೇಕು ಮೂರನೇ ಸಾಲಿನ ಕೊನೆಯ ಅಕ್ಷರದಲ್ಲಿ ಗುರು ಶೇಷವಾಗಿ ಉಳಿಬೇಕು ಉಳಿದಿದೆ ನೋಡಿ ಇಲ್ಲಿ ನೂ ಉಳಿದಿದೆ ಅದನ್ನು ಗಣಕ್ಕೆ ತೆಗೆದುಕೊಳ್ಳೋ ಆಗಿಲ್ಲ ಅದು ಒಂದು ಶೇಷವಾಗಿ ಉಳಿಬೇಕು ಉಳಿದಿದೆ ಇಲ್ಲಿ ಅರ್ಥ ಆಯ್ತಾ ಪ್ರತಿಯೊಂದು ಗಣವು ಐದೈದು ಮಾತ್ರೆಯಿಂದ ಕೂಡಿರಬೇಕು ಇದೇ ವಾರ್ಧಕ ಷಟ್ಪದಿ ನಿಯಮ ಪ್ರತಿಯೊಂದು ಸಾಲಿನ ಪ್ರತಿಯೊಂದು ಏನದು ಪ್ರತಿ ಸಾಲಿನ ಎಲ್ಲ ಅಕ್ಷರಗಳಿಗೆ ನಾವು ಪ್ರಸ್ತಾರ ಹಾಕಿದ್ದೀವ ಪ್ರಸ್ತಾರ ಹಾಕಿದ ಮೇಲೆ ಏನು ಮಾಡಿದ್ದೀವಿ ಗಣ ಮಾಡಿದ್ದೀವಿ ಗಣ ಮಾಡಿದ ಮೇಲೆ ಎಲ್ಲ ಗಣಗಳನ್ನು ಐದೈದು ಮಾತ್ರೆಗೆ ನಾವೇನು ಮಾಡಿದ್ದೀವಿ ಗಣವನ್ನು ಮಾಡ್ತಾ ಹೋಗಿದ್ದೀವಿ ಆದರೆ ಭಾಮಿನಿ ಷಟ್ಪದಿಯಲ್ಲಿ ಆ ರೀತಿ ಆಗಲ್ಲ ಅಲ್ಲೇನಾಗ್ತದೆ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗೆ ನಾವು ಗಣ ಮಾಡ್ತೀವಿ ವಾರ್ಧಕ ಷಟ್ಪದಿಯಲ್ಲಿ ಪ್ರಸ್ತಾರ ಹಾಕೋದೆಲ್ಲ ಸೇಮ್ ಒಂದೇ ರೀತಿ ಇರ್ತದೆ ಆದರೆ ಗಣ ವಿಭಾಗ ಮಾಡೋದು ಮಾತ್ರ ಮೊದಲನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆ ಬಂದಾಗ ನಾವೇನು ಮಾಡಬೇಕು ಎಲ್ಲ ಸಾಲುಗಳ ಅಕ್ಷರಗಳಿಗೆ ಪ್ರಸ್ತಾರ ಹಾಕಿದ ಮೇಲೆ ಐದೈದು ಮಾತ್ರೆಗೆ ಒಂದೊಂದು ಗಣವನ್ನು ಮಾಡ್ತಾ ಹೋಗಬೇಕು ಹೌದಾ ನೋಡಿ ವಾರ್ಧಕ ಷಟ್ಪದಿ ಅದೇ ಹೇಳ್ತದೆ ಆರು ಸಾಲಿನ ಪದ್ಯ ಒಂದು ಎರಡು ನಾಲ್ಕು ಐದು ಸಾಲುಗಳು ಸಮನಾಗಿರ್ತದೆ ಮೂರು ಮತ್ತು ಆರು ಸಾಲುಗಳು ಸಮನಾಗಿವೆ ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಒಂದು ಮತ್ತು ಎರಡು ನಾಲ್ಕು ಮತ್ತು ಐದು ಐದೈದು ಮಾತ್ರೆಯ ನಾಲ್ಕು ಗಣಗಳು ಇರ್ತವೆ ಹೌದಾ ಅದೇ ಮೂರು ಮತ್ತು ಆರನೇ ಸಾಲಲ್ಲಿ ಐದೈದು ಮಾತ್ರೆಯ ಆರು ಗಣಗಳು ನೋಡಿ ಐದೈದು ಮಾತ್ರೆ ಆರು ಗಣಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಇವು ಮೂರು ಮತ್ತು ಆರನೇ ಸಾಲಲ್ಲಿ ಆರು ಗಣ ಬರಬೇಕು ಐದೈದು ಮಾತ್ರೆ ಅದು ಒಂದು ಗುರು ಉಳಿಬೇಕು ಮೂರನೇ ಸಾಲಿನ ಕೊನೆಯ ಅಕ್ಷರದಲ್ಲಿ ಮೂರನೇ ಸಾಲಿನ ಕೊನೆಯಲ್ಲಿ ಆರನೇ ಸಾಲಿನ ಕೊನೆಯಲ್ಲಿ ಒಂದು ಗುರು ಉಳಿಬೇಕು ಜೊತೆಗೆ ಮೂರನೇ ಸಾಲು ಆರನೇ ಸಾಲಲ್ಲಿ ಐದೈದು ಮಾತ್ರೆಯ ಆರು ಗಣಗಳು ಬರಬೇಕು ಬಂದಿದೆಯಾ ನೋಡಿ ಮೂರನೇ ಸಾಲಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ನಾಲ್ಕು ಐದನೇ ಸಾಲಲ್ಲಿ ಐದೈದು ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಬಂದಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಆದಿ ಪ್ರಾಸದಿಂದ ಇದೆ ಹೌದಾ ಹಾ ಈ ರೀತಿ ಇರ್ತಕ್ಕಂಥದ್ದು ವಾರ್ಧಕ ಷಟ್ಪದಿ ಐದೈದು ಮಾತ್ರೆಗೆ ಒಂದು ಗಣವನ್ನು ಮಾಡ್ತಾ ಇದ್ದೀವಿ ಹೌದಾ ನೋಡಿ ಮಕ್ಕಳೇ ವಿಶೇಷವಾಗಿ ಟೆಂತ್ ಮಕ್ಕಳು ವೀರಲ್ಲವ ಪದ್ಯದ ನೀವು ಯಾವುದೇ ಚರಣದ ಮೂರು ಸಾಲನ್ನು ಬರ್ಕೊಂಡು ಪ್ರಸ್ತಾರ ಹಾಕಿ ಮನೆಯಲ್ಲಿ ಈ ನಿಯಮ ಪ್ರಕಾರನೇ ಮಾಡಬೇಕು ಅದು ಸಂಪೂರ್ಣ ವಾರ್ಧಕ ಷಟ್ಪದಿಯಲ್ಲಿದೆ ನೀವು ಪ್ರತಿ ಮೂರು ಮೂರು ಸಾಲಿಗೆ ಮನೆಯಲ್ಲಿ ಮೂರು ಸಾಲನ್ನು ಬರ್ಕೊಂಡು ನೀವು ಪ್ರಸ್ತಾರ ಹಾಕಿ ಪ್ರಸ್ತಾರ ಹಾಕಿದ ಮೇಲೆ ಎಣಿಸಿ ಮೊದಲನೇ ಸಾಲಲ್ಲಿ ಮಾತ್ರೆಗಳನ್ನು ಎಣಿಸಿ ಮಾತ್ರೆಗಳನ್ನು ಎಣಿಸಿದ ಮೇಲೆ ಅದು ಎಷ್ಟು ಮಾತ್ರೆ ಬರ್ತದೆ ಅನ್ನೋದು ಆಧಾರದ ಮೇಲೆ ನೀವು ಹದಿನಾಲ್ಕು ಮಾತ್ರೆ ಬಂದರೆ ಅದು ಭಾಮಿನಿ ಷಟ್ಪದಿ ಮೂರು ನಾಲ್ಕು ಮಾಡಿ ನೆನ್ಪಿಟ್ಕೊಳ್ಳಿ ವಾರ್ಧಕ ಷಟ್ಪದಿ ಮೊದಲನೇ ಸಾಲಲ್ಲಿ ಇಪ್ಪತ್ತು ಮಾತ್ರೆ ಐದು ಮಾತ್ರೆಯ ನಾಲ್ಕು ಗಣಗಳು ಬರಬೇಕು ಹೌದಾ ಎಸ್
ಇದು ರೀತಿ ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ, ಅರ್ಥ ಆಯ್ತಾ? ಕಂದ ಪದ್ಯದ್ದು ನಾಲ್ಕು ನಾಲ್ಕು, ಇವೆಲ್ಲವೂ ಮಾತ್ರಾಗಣಕ್ಕೆ ಸಂಬಂಧಿಸಿದ ಪದ್ಯದ ಪ್ರಕಾರಗಳು, ಅರ್ಥ ಆಯ್ತಾ? ಕೊನೆಗೆ ನೀವು ಛಂದಸ್ಸನ್ನು ಬರಿಬೇಕು ವಾರ್ಧಕ ಷಟ್ಪದಿ ಅಂತ. ಓಕೆ, ಇಷ್ಟಕ್ಕೆ ನಿಮಗೆ ಮೂರು ಅಂಕಗಳಿರ್ತವೆ. ಅರ್ಥ ಆಯ್ತಾ? ಎಸ್, ಟೇಕ್ ಡೌನ್.